ಓಂ ನಮೋ ಭಗವತೇ ನಿತ್ಯಾನಂದಾಯ. ಶಾಂಭವಿ ದೀಕ್ಷೆ ಅಥವಾ ಶಾಂಭವೋಪಾಯ. ಮನಸ್ಸು ಮತ್ತು ಬುದ್ಧಿಗಳ ವ್ಯಾಪಾರಗಳ ಅವಶ್ಯಕತೆ ಇಲ್ಲದೆ ಚಿತ್ತತ್ವದ ಶಕ್ತಿಗಳಾಗಿರುವ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳಲ್ಲಿ ಇಚ್ಛಾಶಕ್ತಿಯಿಂದ ಸ್ವಸ್ವರೂಪವನ್ನು ಗುರುತಿಸುವುದಕ್ಕೆ ಶಾಂಭವೋಪಾಯ ಎನ್ನುವರು. ಶಕ್ತಿಪಾತ ಅಥವಾ ಶಾಂಭವಿ ದೀಕ್ಷೆಯಿಂದ ಸಾಧಕನು ಪೂರ್ಣಾಹಂತ ವಿಮರ್ಶನೆಯಿಂದ ಸುಖ ದುಃಖಗಳನ್ನು ತನ್ನಿಂದ ಬೇರೆಯಾಗಿರುವುದೆಂದು ತಿಳಿಯುತ್ತಾನೆ. ಈ ನಿರ್ಲಿಪ್ತತೆಗೆ ಇವನಿಗೆ ಕೇವಲ ಎನ್ನುತ್ತಾರೆ. ಸಾಧಕನು ಅವನ ಸಾಧನೆ ಮೋಹದಿಂದ ಕೂಡಿದ್ದರೆ ಆತ ಕರ್ಮಾತ್ಮನಾಗುವನು. ಇದಕ್ಕೆ ವಿರುದ್ಧವಾಗಿ ಮೋಹವು ಕ್ಷಯವಾದರೆ ಅದೇ ಮೋಕ್ಷ. ಆತನು ಸಕಲ ಪ್ರಳಯ ಕಾಲಾದಿ ಸ್ಥಿತಿಗಳನ್ನು ಅತಿಕ್ರಮಿಸಿ ಶುದ್ಧ ವಿದ್ಯಾ ಪ್ರಮಾತೃತ್ವವನ್ನು ಪಡೆದು ಸಾಧಕನಾಗಿ ಸಿದ್ಧನಾಗಿ ಹೊಸದಾಗಿ ಸೃಷ್ಟಿಯನ್ನು ಮಾಡುವ ಶಕ್ತಿಯನ್ನು ಕೂಡ ಪಡೆಯುತ್ತಾನೆ. ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಆನಂದವನ್ನು ಅನುಭವಿಸಿ ನಿತ್ಯಾನಂದ ಸ್ಥಿತಿಯನ್ನು ತಲುಪುವನು. ಈತನದು ಭೌತಿಕ ಶರೀರವಿದ್ದರೂ ಇವನು ಶಿವನಿಗೆ ಸಮಾನನಾಗಿರುವನು. ಈತನಿಗೆ ಬೇರೆ ಸಾಧನೆಗಳ ಅವಶ್ಯಕತೆ ಇಲ್ಲ. ಅವನು ಪೂರ್ಣತ್ವ ಪಡೆದ ಪೂರ್ಣನು. ಈತನು ಗ್ರಾಹ್ಯ ಗ್ರಾಹಕ ವಿಷಯಗಳನ್ನು ಭೇದವಿಲ್ಲದೆ ವ್ಯಾಪ್ತಿಯಿಂದ ಆನಂದವನ್ನು ಅನುಭವಿಸುವನು. ಅನೇಕ ಚಮತ್ಕಾರಗಳನ್ನು ತೋರಿಸುವ ಯೋಗ ಸಿದ್ಧಿಗಳು ಈತನ ಅಧೀನದಲ್ಲಿರುವವು. ಹೀಗೆ ಇಚ್ಛಾಶಕ್ತಿಯ ಪ್ರಭಾವದಿಂದ ಪರತತ್ವದಿಂದ ತಾನು ಪರಬ್ರಹ್ಮದಿಂದ ಬೇರೆಯಲ್ಲ ಎಂಬ ಗುರುತಿಸುವಿಕೆಯೇ ಶಾಂಭವೋಪಾಯವಾಗಿದೆ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳನ್ನು ಪ್ರಧಾನವಾಗಿಟ್ಟುಕೊಂಡು ವಿಕಾಸವನ್ನು ಪಡೆಯುವುದರಿಂದ ಶಿವ ಸಮಾವೇಶಕ್ಕೆ ಶಾಂಭವೋಪಾಯವೆನ್ನುತ್ತಾರೆ. ಶಾಂಭವಿ ಮುದ್ರೆ. ಮನದಿಂದ ಯಾವತ್ತೂ ಬಾಹ್ಯ ವಿಷಯಗಳನ್ನು ಹೊರಹಾಕಿ ಎರಡು ಕಣ್ಣುಗಳ ದೃಷ್ಟಿಯನ್ನು ಭ್ರೂಮಧ್ಯದಲ್ಲಿ ಅಂದರೆ ನಾಸಿಕಾಗ್ರದಲ್ಲಿ ಸ್ಥಿರಗೊಳಿಸಿ ಅದು ಸ್ಥಿರವಾದಲ್ಲಿ ಇದಕ್ಕೆ ಶಾಂಭವಿ ಮುದ್ರೆ ಎನ್ನುತ್ತಾರೆ. ಕುಂಡಲಿನಿ ಶಕ್ತಿ ಜಾಗೃತವಾದ ಬಳಿಕ ಅಂತಕುಂಭಕ್ಕೆ ಪ್ರಾರಂಭವಾಗುತ್ತದೆ. ಅಲ್ಲಿಂದ ಪ್ರಾಣವು ಸುಷುಮ್ನ ನಾಡಿಯನ್ನು ಪ್ರವೇಶಿಸುತ್ತದೆ. ಬಳಿಕ ಈ ಪ್ರಾಣವು ಸುಷುಮ್ನ ನಾಡಿಯನ್ನು ಪಾರು ಮಾಡಿ ಎರಡು ಹುಬ್ಬುಗಳ ನಡುವೆ ಸ್ವಲ್ಪ ಮೇಲೇರುವ ಒಂದು ನಿರಾಲಂಬ ಸ್ಥಾನಕ್ಕೆ ಬಂದು ನಿಲ್ಲುತ್ತದೆ. ಆಗ ನಮಗೆ ಆಕಾಶದಂತೆ ಆದಿ ಅಂತ್ಯವಿಲ್ಲದೆ ಆದ್ಯಂತ ರಹಿತವಾಗಿ ಶೂನ್ಯವಾಗುತ್ತದೆ ಎಂದು ಭಾಸವಾಗುತ್ತದೆ. ಇದಕ್ಕೆ ಚಿದಾಕಾಶವೆನ್ನುತ್ತಾರೆ. ಶರಣರು ಈ ಸ್ಥಿತಿಗೆ ಶೂನ್ಯ ಸಂಪಾದನೆ ಎನ್ನುವರು. ಶಾಂಭವಿ ಶಕ್ತಿ ಹಾಗೂ ಶಿವ ಒಂದಾಗುವ ಸ್ಥಾನವೇ ಶಾಂಭವಿ ಮುದ್ರೆ. ಇಲ್ಲಿ ದೃಷ್ಟಿ ನಿಲ್ಲುವುದು. ಅಲ್ಲಿಂದ ಮುಂದೆ ಮನಸ್ಸು ಬುದ್ಧಿ ಚಿದಾಕಾಶದಲ್ಲಿ ಲಯವಾಗುವುದು. ಶಿವಶರಣವು ಇಷ್ಟಲಿಂಗ ಪೂಜೆಯಿಂದಲೂ ಶಾಂಭವಿ ಮುದ್ರೆಯಿಂದ ದೃಷ್ಟಿ ಸ್ಥಿರಗೊಳಿಸಲು ಶಕ್ತಿಪಾತ ಯೋಗದಲ್ಲಿ ಗುರುವಿನ ಮಹಾನ್ ಶಕ್ತಿಪಾತದಿಂದ ಸರಳವಾಗಿ ಶಾಂಭವಿ ಮುದ್ರೆ ಲಭಿಸುವುದು. ದೃಷ್ಟಿ ನಿಂತೊಡೆ ಮನವು ನಿಲ್ಲುವುದು. ಮನ ಬುದ್ಧಿ ನಿಂತರೆ ನೀನೇ ಪರಮಾತ್ಮ ಎನ್ನುತ್ತಾರೆ ಶಿವಶರಣರು. 72,000 ನಾಡಿಗಳ ಕೇಂದ್ರ ಆಜ್ಞಾಚಕ್ರದಿಂದ ಅಧೋಮುಖವಾಗಿ ವಿಚಾರಗಳು ಬರುತ್ತಾ ಇರುತ್ತವೆ. ಕ್ಷಣದಲ್ಲಿ ವಿಚಾರಧಾರೆ ಕೆಳಮುಖವಾಗಿ ಹರಿಯುತ್ತಾ ಇರುತ್ತದೆ. ಈ ಶಾಂಭವೋಪಾಯದಿಂದ ವಿಚಾರಶುದ್ಧಿ, ಭಾವಶುದ್ಧಿ, ಚಿತ್ತಶುದ್ಧಿ ಲಭ್ಯವಾಗುವುದು. ಎಲ್ಲ ಭೇದಗಳಿಗೆ ಮನಸ್ಸು ಕಾರಣ. ಶಕ್ತಿಪಾತ ಯೋಗದಿಂದ ಗುರು ಕೃಪೆಯಿಂದ ಕುಂಡಲಿನಿ ಶಕ್ತಿ ಊರ್ಧ್ವಗತಿಯಾಗಿ ಚಲಿಸಿ ಶಾಂಭವಿ ಮುದ್ರೆಯಿಂದ ಭ್ರೂಮಧ್ಯದಿಂದ ಆಜ್ಞಾಚಕ್ರದಿಂದ ಕೆಳಮುಖವಾಗಿ ಹರಿಯುವ ವಿಚಾರಗಳು ನಿಲ್ಲುತ್ತವೆ. ಈ ದೃಷ್ಟಿ ನಿಂತ ಸ್ಥಿತಿಯಿಂದ ಹರಿದಾಡುವ ಮನಸ್ಸು ಸ್ತಬ್ಧವಾಗಿ ಸ್ಥಿರವಾಗಿ ಸಾಧಕನು ಸಿದ್ಧನಾಗಿ ಅವಧೂತ ಸ್ಥಿತಿ ತಲುಪುವನು. ಪೂಜ್ಯ ನಿತ್ಯಾನಂದರ ಪರಮ ಶಿಷ್ಯ ದತ್ತಾವತಾರಿ ಜನಾನಂದ ಸ್ವಾಮಿ, ಸಿದ್ಧ ಮಹಾಯೋಗಿ ತಡಕೋಡಿನ ಶ್ರೀಧರಾನಂದ ಸ್ವಾಮಿಯವರಿಗೆ ಈ ಸ್ಥಿತಿ ಲಭಿಸಿತ್ತು. ಜನಾನಂದನಿಗೆ ಊರ್ಧ್ವದೃಷ್ಟಿ ಇದೆ ಎಂದು ಪೂಜ್ಯ ಪರಬ್ರಹ್ಮ ನಿತ್ಯಾನಂದರು ಹೇಳುತ್ತಿದ್ದರು. ಚಿದಾಕಾಶ ಶಾಂಭವಿ ಮುದ್ರೆ ಎಂದರೆ ಅದು ದೃಷ್ಟಿ ನಿಂತ ನಿರಾಲಂಬ ಸ್ಥಾನವಾಗಿರುತ್ತದೆ. ಆದುದರಿಂದ ಚಿತ್ತವು ಕೂಡ ಆಧಾರವಿಲ್ಲದ ಸ್ಥಿತಿಯಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ಆಗ ಸಾಧಕನು ಸಿದ್ಧನಾಗಿ ಆಕಾಶದಂತೆ ಆದಿ ಅಂತ್ಯರಹಿತ ಶೂನ್ಯವಾಗಿರುವ ಭಾಸವನಿಗಾಗುತ್ತದೆ. ಇದಕ್ಕೆ ಶೂನ್ಯ ಸಂಪಾದನೆ ಎಂದಿದ್ದಾರೆ ಮಹಾನ್ ಅವಧೂತ ಲಂಬ ಪ್ರಭುಗಳು. ಬಯಲು ಎಂದಿದ್ದಾರೆ, ಬಯಲು ಬಯಲಾಯಿತಲ್ಲ ಎಂದಿದ್ದಾರೆ. ಈ ಬಯಲೇ ಚಿದಾಕಾಶ. ಈ ರಹಸ್ಯವನ್ನು ಚಿದಾಕಾಶ ಗೀತೆಯಲ್ಲಿ ಭಗವಾನ್ ನಿತ್ಯಾನಂದರು ಪೂಜ್ಯ ತುಳಸಿ ಮಾತೆಗೆ ಬೋಧಿಸಿರುತ್ತಾರೆ. ಚಿದಾಕಾಶವನ್ನು ಸೇರುವ ಪ್ರಾಣ ತರಂಗಕ್ಕೆ ಕೆ ಚರಿ ಎನ್ನುತ್ತಾರೆ. ಕೆ ಅಂದರೆ ಚಿದಾಕಾಶ, ಚರಿ ಅಂದರೆ ಚಲಿಸುವುದು, ಸಂಚರಿಸುವುದು. ಸಂಚರಿಸುವವನು ಆನಂದದವನು ಎಂದರ್ಥ.
ಚಿದಾಕಾಶದಲ್ಲಿ ಚಲಿಸಿ ಚಿತ್ತವು ಸ್ಥಿರವಾದಾಗ ಸಾಧಕನು ಒಂದು ಆನಂದದ ನಶೆಯಲ್ಲಿರುತ್ತಾನೆ. ಆಗ ಕಣ್ಣುಗಳು ಅರ್ಧ ಮುಚ್ಚಿ ದೃಷ್ಟಿಯು ಎರಡು ಹುಬ್ಬುಗಳ ನಡುವೆ ಸ್ಥಿರವಾಗುತ್ತದೆ. ಕಣ್ಣಿನ ಕಪ್ಪು ವರ್ಣ ಕಾಣದೆ ಕಣ್ಣುಗಳು ಬೆಳ್ಳಗಾಗಿ ಹೊಳೆಯುತ್ತವೆ. ದೃಷ್ಟಿಯು ಎರಡು ಹುಬ್ಬುಗಳ ನಡುವೆ ಸ್ಥಿರವಾಗುತ್ತದೆ ಹಾಗೂ ಪ್ರಾಣವು ಮೂಗಿನ ಒಳಗಷ್ಟೇ ಚಲಿಸುತ್ತದೆ. ಪ್ರಾಣ ಮತ್ತು ಅಪಾನವನ್ನು ಯೋಗಿಯು ತಾನೇ ಮೂಗಿನಲ್ಲಿ ರೋಧಿಸಿ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಯನ್ನು ಸಂಯಮಗೊಳಿಸುತ್ತಾನೆ. ಇಚ್ಛೆ ಭಯ ಕ್ರೋಧಾದಿ ಮೋಹಗಳು ನಾಶವಾಗಿ ಸಾಧಕನು ಜೀವನ್ಮುಕ್ತನಾಗುತ್ತಾನೆ. ಸಾಧಕನು ಕೇಚರಿಯಿಂದ ಪರಮೇಶ್ವರನ ಇಚ್ಛೆಯಿಂದ ತುಂಬಿರುವ ಮನಸ್ಸಿದ್ಧಿಗಳನ್ನು ತಿರಸ್ಕರಿಸಿ ಸಹಜ ಯೋಗವಾದ ಶಕ್ತಿಪಾತ ಯೋಗ ಬಲದಿಂದ ಸಹಜವಾದ ಚಿದ್ವಿಲಾಸದಲ್ಲಿ ಮುಳುಗುವನು. ಆತನಿಗೆ ಚಿದಾಕಾಶದಲ್ಲಿ ಆನಂದ ಅನುಭವಿಸುವ ಸ್ಥಿತಿಯಿಂದಾಗಿ ನಿತ್ಯಾನಂದದಲ್ಲಿ ರಮಿಸುವ ಇದಕ್ಕೆ ಶಿವಾವಸ್ಥಾ ಎನ್ನುತ್ತಾರೆ.